ಬೆಂಗಳೂರಿನ ಬಾಣಸವಾಡಿಯ ಹೊರಮಾವಿನಲ್ಲಿರುವ ನಿಸರ್ಗ ಕೆಎನ್ಸಿ ಆರೋಗ್ಯಧಾಮ ಕೇಂದ್ರವು ವಯೋವೃದ್ಧರ ದೀರ್ಘ ಕಾಯಿಲೆಗಳಿಗೆ ಚಿಕಿತ್ಸೆ, ಆರೈಕೆ ಹಾಗೂ ಪುನರ್ವಸತಿ ಕೇಂದ್ರವೂ ಹೌದು. ಬೆಂಗಳೂರಿನ ಬಾಣಸವಾಡಿಯ ಹೊರಮಾವಿನಲ್ಲಿರುವ ಕರುಣಾಮೃತ ನವಚೈತನ್ಯ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಮತ್ತು ರಿರಿಹ್ಯಾಬಿಲಿಟೇಷನ್ ನರ್ಸಿಂಗ್ ಸಂಸ್ಥೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಂಸ್ಥೆಯ ನಿರ್ದೇಶಕರಾದ ಶ್ರೀಮತಿ ಮಂಜುಳಾ ಶುಭಶ್ರೀ ಅವರು ಹೀಗೆ ಹೇಳಿದ್ದಾರೆ. ಇಲ್ಲಿ ಅವ್ರನ್ನ ನೋಡ್ಕೊಳ್ಳೋದಕ್ಕೆ 24 hours ನರ್ಸಿಂಗ್ ಕೇರ್ ಇದೆ, ಡಾಕ್ಟರ್ ಕೇರ್ ಇದೆ, ಫುಡ್ಡು, ಅಕಾಮಡೇಷನ್, ಕ್ಲೀನಿಂಗ್, ಲಾಂಡ್ರಿ, ಅಟೆಂಡರ್ಸ್, ಎಲ್ಲ ಥರ ಫೆಸಿಲಿಟೀಸ್ ಇಟ್ಟಿದ್ವಿ. ಇಲ್ಲಿ ಯಾವುದೇ ಥರ ಕೇಸ್ ಬಂದ್ರೂ ನೋಡ್ಕೊಳ್ಳೋದಕ್ಕೆ ನಾವು ರೆಡಿಯಾಗಿರ್ತೀವಿ. ಈ ಕೆಲವೊಂದು ಹಾಸ್ಪಿಟ್ಲಿಂದ ಬರ್ತಾರೆ, ಇದು ಅವ್ರ ಕೊನೆ ಒಂದು ಇದರಲ್ಲಿರ್ತಾರೆ, ಯಾವುದೇ ಥರ ಮೆಡಿಸನ್ಗಳಾಗೋದಿಲ್ಲ, ಯಾವ ಮೆಡಿಸನ್ ಕೊಟ್ಟರು ಇವ್ರಿಗೆ ಇಂಪ್ರೂವ್ಮೆಂಟ್ ಅಂತ ಇರೋದಿಲ್ಲ ಅಂತ ಹೇಳಿದ್ದಾರೆ ಅಂತ ಬಂದು ಹೇಳ್ತಾರೆ. ಅಂಥವ್ರನ್ನೂ ಸಹ ತಗೊಂಡು ಅವರು ಇರೋಷ್ಟು ದಿನ ನೋಡ್ಕೊಳ್ಳಿ ಅಂತ ಬರ್ತಾರೆ. ಅಂಥವ್ರನ್ನು ಸಹ ತಗೊಂಡು ಎಷ್ಟು ದಿನ ಇರ್ತಾರೆ ಅಷ್ಟು ದಿನ ನೋಡಿಕೊಂಡು ನಮ್ಮ ಕೈಲಾಗಿದ್ದ ಸೇವೆನ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಮತ್ತು ಡಿಮಾನ್ಷಿಯಾ ಕೇಸಸ್ ಬರುತ್ತೆ, ಡಿಮಾನ್ಷಿಯಾ ಹುಷಾರಾಗೋದಿಲ್ಲ, ಅದು ಮೆಡಿಸನ್ ಕೊಟ್ಟರು ಸಹ ಅದಕ್ಕೆ ಎಫೆಕ್ಟ್ ಆಗೋದಿಲ್ಲ, ಆ ಥರ ಕೇಸ್ನ ನಾವು ನೋಡ್ಕೊಳ್ತೀವಿ. ಮತ್ತು ಇವರು ಮೆಂಟಲಿ ಡಿಸಬಲ್ಸ್ ಇರ್ತಾರೆ, ನಿಮ್ಮ ಮನಸ್ಸು ಹೊರಗಡೆ ಎಲ್ಲ ಕಡೆಯಿಂದನೂ ಟ್ರೀಟ್ಮೆಂಟ್ ತೊಗೊಂಡು ಬಂದು ನೋಡ್ತಾ ಇರ್ತಾರೆ. ಅವರು ನಮ್ಮಲ್ಲಿ ಬಂದು ಹುಷಾರಾಗೋಗಿರೋ ಅಂಥ ತುಂಬ ಜನ ಪೇಷೆಂಟ್ಗಳಿದ್ದಾರೆ, ಎಷ್ಟೋ ವರ್ಷಗಳಿಂದ ಸಫರ್ ಪಡ್ತಿರ್ತಾರೆ. ಅಂಥ ಪೇಷೆಂಟ್ಗಳನ್ನು ನಾವು ತಗೊಂಡು ನಮ್ಮ ಕೇರ್ ಸೆಂಟ್ರಿಗೆ ಡಾಕ್ಟರ್ ಸತ್ತಾರ್ ಅಂತ ಹೇಳಿ ಮೆಡಿಕಲ್ ಕಾಲೇಜಿಂದ ಬಂದು ಅವರು ಟ್ರೀಟ್ಮೆಂಟ್ ಮಾಡ್ತಾರೆ. ಸಾವಿರಾರು ಜನ ಹುಷಾರಾಗಿ ಹೋಗಿದ್ದಾರೆ, 80 ವರ್ಷ, 90 ವರ್ಷ, 95 ವರ್ಷ ಈ ಥರ ಇದ್ದವರು ಸಹ ಹುಷಾರಾಗಿ ಮನೆಗೆ ಹೋಗಿದ್ದಾರೆ. ಹುಷಾರು ಆಗದಿದ್ದವರು ಇದ್ದಾರೆ, ಆಗಿರೋರು 75%, ಆಗದೆ ಇರೋ ಅಂಥವರು 25% ಇದ್ದಾರೆ. ಮತ್ತು ಇನ್ನು ಬೈ ಬರ್ತ್ ಹುಟ್ಟಿರ್ತಾರೆ ಮಕ್ಕಳು, ಅವರಿಗೆ ಮಾತು ಬರಲ್ಲ, ಅವ್ರಿಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಮಲ್ಕೊಂಡೇ ಇರ್ತಾರೆ, ಅವರಿಗೆ ಊಟ ಬೇಕು, ತಿಂಡಿ ಬೇಕು, ಅದು ಬೇಕು ಇದು ಬೇಕು ಅಂತ ಕೇಳೋ ಒಂದು ಇದರಲ್ಲೇ ಇರಲ್ಲ, ಅಂಥ ಮಕ್ಕಳು ಸಹ ನೋಡ್ಕೊತಾ ಇದ್ವಿ. ಮತ್ತು ಡ್ರಿಂಕ್ಸಿಗೆ ಅಡಿಟ್ ಆಗಿರ್ತಾರೆ, ಡ್ರಗ್ಸಿಗೆ ಅಡಿಟ್ ಆಗಿರ್ತಾರೆ, ಈಗ ಕೆಲವೊಂದು ದುಶ್ಚಟಗಳಿಗೆ ಅಡಿಟ್ ಆಗಿರೋಂಥ ಮಹಿಳೆ ಆಗಿರ್ಬೋದು ಅಥವಾ ಜೆಂಟ್ಸ್ ಆಗಿರ್ಬೋದು, ಅಂಥವ್ರನ್ನು ಸಹ ತಗೊಂಡು ಅವರನ್ನು ಹುಷಾರು ಮಾಡಿ ಮನೆಗೆ ಕರ್ಕೊಂಡೋಗ್ತಾರೆ. ಕೆಲವರು ಮನೆಗೆ ಕರ್ಕೊಂಡೋಗಲ್ಲ, ಇಲ್ಲೇ ಬಿಟ್ಟು ಇಲ್ಲೇ ಇರೋಂಥವರು ಇದ್ದಾರೆ ಇಲ್ಲಿ ಎಲ್ಲ. ಮತ್ತು ವಯಸ್ಸಾದವರು 50 ವರ್ಷದಿಂದ ಹಿಡಿದು 100 ಇಯರ್ಸ್ವರೆಗೂ ಇದ್ದಾರೆ, ಬೆಡ್ಸೋರಾಗಿ ಕರ್ಕೊಂಬಂದುಬಿಡ್ತಾರೆ. ಅವ್ರಿಗೆಲ್ಲ ಹುಷಾರು ಮಾಡಿಕೊಂಡು ಅವ್ರನ್ನ ಚೆನ್ನಾಗಿ ಮಾಡಿ ವಾಕ್ ಮಾಡಿಸ್ಕೊಂಡು 100% ಹುಷಾರು ಮಾಡಿಕೊಂಡು ನೋಡ್ಕೊಳ್ತೀವಿ. ಮತ್ತು ಶ್ಲೋಕಾದವ್ರಿಗೆ ಫಿಸಿಯೋಥೆರಪಿ ಇದೆ, ಶ್ಲೋಕಿಗೆ ಸಂಬಂಧಪಟ್ಟಂಥದ್ದೇನಿದೆ ಆ ಥರ ಡಾಕ್ಟ್ರುಗಳು ಬರ್ತಾರೆ, ಅವರಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ. ಅವರು ಸಹ ಹುಷಾರಾಗಿ ಹೋಗಿರೋಂಥವ್ರು ತುಂಬ ಜನ ಇದ್ದಾರೆ. ಆಮೇಲೆ ಇನ್ನು ಇವರಿಗೆ ಹುಷಾರೇ ಆಗೋದಿಲ್ಲ, ಇವರು ಇನ್ನು ಬೆಡ್ಡಲ್ಲೇ ಇರ್ತಾರೆ, ಇವರು ಜೀವನನೇ ಇಷ್ಟು ಅಂತ ಹೇಳಿ ಒಳ್ಳೊಳ್ಳೆ ಕಡೆಯಿಂದ ಬಂದಂಥ ಪೇಷೆಂಟ್ಗಳೇ ಇದ್ದಾರೆ. ಅವರು ಸಹ ಹುಷಾರಾಗಿ ಮನೆಗೋಗಿ ಮನೆಗೆ ಕರ್ಕೊಂಡು ಹೋಗ್ತಾರೆ, ಮತ್ತೆ ಅವ್ರಿಗೆ ಆಗದಿದ್ದಂಥ ಟೈಮಲ್ಲಿ ಮತ್ತೆ ಕರ್ಕೊಂಡು ಬಂದುಬಿಡ್ತಾರೆ. ಆ ಥರ ಜನಗಳನ್ನೆಲ್ಲ ತುಂಬ ನೋಡ್ಕೊಂಡಿದ್ದೀವಿ. ನಿಸರ್ಗ ಕೆಎನ್ಸಿ ಆರೋಗ್ಯಧಾಮದಲ್ಲಿ ದೊರೆಯುವ ವೃದ್ಧರ ಸೇವಾಶ್ರಮ, ಉಸಿರಾಟದ ತೊಂದರೆ, ಮಧುಮೇಹ, ರಕ್ತದೊತ್ತಡ ಪರೀಕ್ಷೆ, ದೀರ್ಘಕಾಲೀನ ಆರೈಕೆ, ನೆರವಿನ ಜೀವನ ಸೌಲಭ್ಯ, ಅಂಗವಿಕಲ, ಬುದ್ಧಿವಿಕಲ, ಅಲ್ಝೈಮರ್, ಪಾರ್ಕಿನ್ಸನ್, ಪಾರ್ಶ್ವವಾಯು ಪೀಡಿತ ರೋಗಿಗಳ ಶುಶ್ರೂಷೆ, ದೀರ್ಘಕಾಲ ರೋಗದಿಂದ ಬಳಲುವವರ ಶುಶ್ರೂಷೆ, ಸದಾಕಾಲ ದಾದಿಯರಿಂದ ಆರೈಕೆ ಹಾಗೂ ಪುನರ್ವಸತಿ ಕೇಂದ್ರ ಹಾಗೂ ಇನ್ನಿತರ ಸೌಲಭ್ಯಗಳ ಬಗ್ಗೆ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನಂದಿನಿ ಅವರು ಹೀಗೆ ಹೇಳಿದ್ದಾರೆ. ಇಲ್ಲಿ ನಮ್ಮಲ್ಲಿ ಓಲ್ಡ್ ಏಜ್ ಅಂತ ಇಲ್ಲ, ಈವನ್ ಮಿಡ್ಲ್ ಏಜ್ಡ್ ಆಲ್ಸೋ, ಮನೆಯಲ್ಲಿ ಯಾರಿಗೆ ಕೇರ್ ತಗೊಳಕ್ಕಾಗದೇ ಇರೋರು, ಹಾಂ, ಚಿಕ್ಕ ಮಕ್ಕಳಿಂದ ಮಿಡ್ಲ್ ಏಜ್ಡ್ ಕಾಲ್ಡ್ ಅಸ್ ಓಲ್ಡ್ ಏಜ್ ಹೋಮ್, ಬಟ್ ಇಲ್ಲಿ ಎಲ್ಲ ಥರದ ಪೇಷಂಟ್ಸು ಇಲ್ಲಿ ಇರ್ತಾರೆ.
ಸೊ ನಾನು ಇವ್ರಿಗೆ ಸ್ಪೆಷಲಿ ಅವ್ರಿಗೆ ಮೆಡಿಕಲ್ ಕೇರ್ ಏನಿದೆ ಅದನ್ನು ನೋಡ್ಕೊಳ್ತೀವಿ. ಇಲ್ಲಿ ಆಲ್ ಬೇಸಿಕ್ ಫೆಸಿಲಿಟೀಸ್ ಮೆಡಿಕಲಿ ಎವ್ರಿಥಿಂಗ್ ಇಸ್ ಅವೈಲಬಲ್. ನಮ್ಮಲ್ಲಿ ತುಂಬ ಒಳ್ಳೆಯ ಸ್ಟಾಫ್ ಇದ್ದಾರೆ, ಅವರು ಎಲ್ಲ ಮೆಡಿಕಲಿ ಅವ್ರಿಗೆ ಏನೇನು ಬೇಕು ಬೆಳಗ್ಗೆ ಎಲ್ಲ ಅವರು ಮಾಡಿಟ್ಟಿರ್ತಾರೆ. ಬೇಸಿಕ್ ಅವ್ರಿಗೆ ಏನೇನು ಬೇಕಾಗತ್ತೆ, ಲೈಕ್ ಅವ್ರದ್ದು ಜನರಲ್ ಕಂಡೀಷನ್ಸ್ ಏನಾದರೂ ಒಬ್ಬರಿಗೆ ಏನಾದರೂ ಇಲ್ಲಿ ಒಂದು ರೂಮ್ಗೆ ಒಂದು ನರ್ಸ್ ಇರ್ತಾರೆ, ಅವ್ರದ್ದು ಅವ್ರಿಗೆ ಒಂದು 4 patients ಇರ್ತಾರೆ. 4 patientsಲ್ಲಿ ಏನಾದರೂ ಒಂದು ಸ್ವಲ್ಪ ಆದರೂ ಅವ್ರಿಗೆ ಹೆಚ್ಚು ಕಡಿಮೆ ಕಾಣಿಸಿದ್ರೆ ಅವ್ರು ನಮಗೆ ಇಮಿಡಿಯೇಟಾಗಿ ಬಂದು ಹೇಳ್ತಾರೆ, ಆ್ಯಂಡ್ ವಿ ವಿಲ್ ಲುಕ್ ಇನ್ ಟು ಇಟ್. ಅದರ್ವೈಸ್ ಡೈಲಿ ನಮ್ಮದು ರೊಟೀನ್ ವರ್ಕ್ ನಾವು ಮಾಡ್ತಾಯಿರ್ತೀವಿ. ಅವ್ರದ್ದು ಜನರಲ್ ಕಂಡೀಷನ್ ಯಾವ ಥರ ಇದೆ, ಸ್ವಲ್ಪ ವ್ಯತ್ಯಾಸ ಆದ್ರೂ ನಮ್ಮಲ್ಲಿ ಏನೇನು ಮ್ಯಾನೇಜ್ ಮಾಡೋಕ್ಕಾಗತ್ತೆ ಫಸ್ಟ್ ನಾವು ಮಾಡಿರ್ತೀವಿ. ಆ್ಯಂಡ್ ಅದು ಮಾಡದೇ ಇರೋಕ್ಕಾಗದೇ ಇರೋದು ಸ್ಪೆಷಲ್ ಕೇರ್ ಅನ್ನೋದು ಬೇಕಾದರೆ ಇಮಿಡಿಯೇಟ್ಲಿ ವಿ ಸೆಂಡ್ ಫಾರ್ ದ ಲ್ಯಾಬ್ ಇನ್ವೆಸ್ಟಿಗೇಷನ್ಸ್. ಅದೂ ಲ್ಯಾಬ್ ಫೆಸಿಲಿಟೀಸ್ ಇಲ್ಲಿ ಬಂದು ತಗೊಂಡು ಹೋಗ್ತಾರೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಇನ್ನೂ ಸ್ಪೆಷಲಿಸ್ಟ್ ಕನ್ಸಲ್ಟೇಷನ್ ಬೇಕಾದರೆ ವಿಲ್ ಜಸ್ಟ್ ಸೆಂಡ್. ಎಮರ್ಜೆನ್ಸಿ ಕೇರ್ ಎನಿಥಿಂಗ್ ಬೇಸಿಕ್ ಇರೋದನ್ನ ಇಲ್ಲಿ ನಾವು ಮಾಡಿಬಿಟ್ಟು ಆಮೇಲೆ ಹಾಸ್ಪಿಟ್ಲ್ಗೆ ರೆಫರ್ ಮಾಡ್ತೀವಿ. ಇಲ್ಲಿ ಎಲ್ಲ ನಾರ್ಮಲ್ ಪೇಷಂಟ್ಸಿಂದ ಹಿಡಿದು ಫಿಸಿಕಲಿ ಇಲ್, ಮೆಂಟಲಿ ಇಲ್ ಎಲ್ಲ ಪೇಷಂಟ್ಸು ಇದ್ದಾರೆ. ಆ್ಯಂಡ್ ಇಲ್ಲಿ ಮೋರ್ ದ್ಯಾನ್ ಮೆಡಿಸಿನ್ಸ್ ಇಲ್ಲಿ ತುಂಬ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ನೋಡ್ಕೊಳ್ಳೋದ್ರಿಂದ ಅವ್ರ ಮನೆಗಿಂತ ಹೆಚ್ಚಾಗಿ ಇಲ್ಲಿ ಚೆನ್ನಾಗಿ ಅವರು ಇದ್ದಾರೆ. ಏನು ತೊಂದರೆ ಇಲ್ಲ, ಅವಾಗ ಅವಾಗ ಬಂದು ನಮ್ಮನ್ನೆಲ್ಲ ನೋಡಿಕೊಂಡು ಕೇಳ್ಕೊಂಡು ನಿಮ್ಗೆ ಏನು ತೊಂದರೆ ಅಂತ ಹೆಚ್ಚಿಸ್ತಾರೆ. ಎಲ್ಲೆಲ್ಲ ಹಾಸ್ಪಿಟ್ಲ್ ಹೋಗಿದ್ದೀವಿ ನನಗೆ ಸುಖ ಆಗಲಿಲ್ಲ, ಇಲ್ಲಿ ಬಂದಿದ ಮೇಲೇ ನನಗೆ ವಾಸಿ ಆಗ್ತಾ ಇದೆ. ಹೌದು, ತುಂಬ ಊಟ ಎಲ್ಲೆಲ್ಲೋ ಹೋಗಿದ್ದಪ್ಪ, ಎಲ್ಲೋ ಹಾಸ್ಪಿಟ್ಲ್ಗೆಲ್ಲ ಹೋಗಿದ್ದೆ. ಲಾಸ್ಟಲ್ಲಿ ಇಲ್ಲಿ ಹೇಳಿದ್ರು ಅಂತ ಇಲ್ಲಿ ಬಂದೆ. ಈ ಅಮ್ಮನ ಹತ್ರ ಬಂದಿದ ಮೇಲೆ ನನಗೆ ಸ್ವಲ್ಪ ಸುಖ ಆಗಿದೆ. ಇಲ್ಲಿ ದಾದಿಯರು ದಿನದ 24 ಗಂಟೆಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಪಾರ್ಶ್ವವಾಯು ಪೀಡಿತರಾಗಿ ಬಂದಿದ್ದು ಈಗ ಗುಣಮುಖರಾಗಿರುವ ವಿಮಲಾದೇವಿಯವರ ಕೃತಜ್ಞತಾಪೂರ್ವಕ ನುಡಿಗಳು ಹೀಗಿವೆ. ಕಾಣ್ತು ಅಂತ ಇಲ್ಲಿ ಬಂದು ಸೇರಿಕೊಂಡೆ. ಇಲ್ಲಿ ತುಂಬ ಚೆನ್ನಾಗಿ ನೋಡ್ಕೊತಾರೆ, ಟೈಮ್ ಟೈಮ್ಗೆ ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ನಮ್ಮ ಆರೋಗ್ಯದ ಕತೆ ವಿಚಾರಿಸ್ಕೊತಾರೆ. ನಾನು ವ್ಯಾಯಾಮ ಮಾಡ್ತಾ ಇದ್ದೆ ಮನೆ ಒಳಗೆ, ಡಾಕ್ಟ್ರ್ ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲ ಟೈಮ್ದು ಪ್ಯಾಸೇಜ್ ಇದಾಗೋಯ್ತು, ಕಾಲು ಕೈ ಇಲ್ಲ ಈಗ, ಅದರಿಂದ ಇದೊಂದೇ ಕೈನೊಳಗೆ ನಾನೆಲ್ಲ ಮಾಡ್ಕೊತೀನಿ. ಕುತ್ಕೊಂಡು ನನ್ನ ಕೆಲಸ ನಾನು ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಿರಂತರವಾಗಿ ರೋಗಿಗಳಿಗೆ ಫಿಸಿಯೋಥೆರಪಿ, ನಡಿಗೆ, ನಿಯಮಿತ ವ್ಯಾಯಾಮಗಳ ವೈದ್ಯಕೀಯ ಸೇವೆ ನೀಡಲಾಗುತ್ತಿದೆ. ನನ್ನ ಆಂಟಿನ ಇಲ್ಲಿ ಸುಮಾರು ಒಂದು 6 ತಿಂಗಳಿಂದ ನಾನು ಇಲ್ಲಿ ನವಚೈತನ್ಯ ಓಲ್ಡ್ ಏಜ್ ಹೋಮ್ನಲ್ಲಿ ಸೇರಿಸಿದ್ದೀನಿ. ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ಏನಾಗಿದೆ ಅಂದರೆ ಅವ್ರಿಗೆ ಗಾರ್ಡನ್ ಇದೆ, ವಾಕಿಂಗ್ ಫೆಸಿಲಿಟೀಸ್ ಇದೆ, ಊಟ ಟೈಮ್ ಟೈಮ್ ಕೊಡಿಸ್ತಾ ಇದ್ದಾರೆ, ಮತ್ತು ಟೀ ಕಾಫಿನೂ ಕೊಡಿಸ್ತಾ ಇದ್ದಾರೆ. ಹೆಲ್ತ್ ಚೆಕಪ್ ಇದೆ, ವಾರ ವಾರ ಇದೆ. ವಿ ಆರ್ ವೆರಿ ಹ್ಯಾಪಿ ವಿತ್ ಫೆಸಿಲಿಟೀಸ್ ಆಫರ್ಡ್ ಇನ್ ದ ನವಚೈತನ್ಯ ಎಟ್ ಹೊರಂಬಾವು. ರೋಗಿಗಳಿಗೆ ಹಾಗೂ ಅಸಹಾಯಕರಿಗೆ ಇಲ್ಲಿನ ದಾದಿಯರಿಂದ ಊಟ ಉಪಚಾರದ ಸೇವೆ ಆತ್ಮೀಯವಾಗಿ ಸಮಯಕ್ಕೆ ಸರಿಯಾಗಿ ನಡೆಯುತ್ತಿರುತ್ತದೆ.
ಮಿಸ್ಸಸ್ನ ಅನ್ನಪೂರ್ಣಮ್ಮ ಅಂತ ಪೇಷೆಂಟ್ನ ಸೇರಿಸಿದ್ದೀವಿ. ಅಲ್ಲೇ ಒಂದು 6 ತಿಂಗಳಿಂದ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಬೇರೆ ಕಡೆ ಎಲ್ಲ ನಾವು ಹುಡುಕಿ ಇಲ್ಲೇ ಒಂದು ಚೆನ್ನಾಗಿದೆ ಅಂದ್ಬಿಟ್ಟು ನಾವು ಇಲ್ಲಿ ಸೇರಿಸ್ತೋ. ಈಗ ನಮ್ಮ ಮನೆಯವರಿಗೆ ನಿಮೋನಿಯಾ ಇನ್ಫೆಕ್ಷನ್ನು ನಾವು ಇದು ಟ್ರಿಪ್ ಹೋದಾಗ ನಿಮೋನಿಯಾ ಇನ್ಫೆಕ್ಷನ್ ಆಗಿತ್ತು. ಹಾಸ್ಪಿಟ್ಲಲ್ಲೆಲ್ಲ ಸೇರಿಸಿ ಇದು ಟ್ರೇಕೆಸ್ಟ್ ಕಮ್ಮಿ ಇದೆಲ್ಲ ಮಾಡಿಸಿ ನಾವು ಸ್ಟೆಂಟ್ ಹಾಕಿ ವೀಕ್ನೆಸ್ ತುಂಬ ವೀಕ್ನೆಸ್ ಇದ್ದರು. ಇಲ್ಲಿ ಫಿಜಿಯೋಥೆರಪಿ ಬೇರೆ ಎಲ್ಲ ಇದು ಮಾಡಿ ಈಗ ಒಂದು 60% ತಾರಾಡಂಗೆ ಆಗಿದ್ದಾರೆ. ಇಲ್ಲಿ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿದೆ, ಒಳ್ಳೆ ತಿಂಡಿ ಟೈಮ್ ಟೈಮ್ಗೆ ಎಲ್ಲ ಇದು ಮಾಡ್ತಾರೆ. ನಮಗೆ ಭಯವಿಲ್ಲ ಅನ್ನಿಸ್ತು, ಅದರಿಂದ ನಾವು ಇಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ನಾನು ಚಿಕ್ಕಮಗಳೂರಿನಿಂದ ಬಂದಿದ್ದೀನಿ, ಯಾಕೆಂದರೆ ನನ್ನ ಮಗಳನ್ನ ಈಗ ಸುಮಾರು ಒಂದು 4-5 ತಿಂಗಳಿಂದ ಇಲ್ಲಿ ವಯಸ್ಸಾದ ನಂತರ ತಂದೆ ತಾಯಿದೀರು ಇರ್ತಾರೆ, ಅವರು ಯೋಗಕ್ಷೇಮ ನೋಡೋಕ್ಕೆ ಒಂದು ವ್ಯವಸ್ಥೆ ಸಿಕ್ಕಿದೆ ಇಲ್ಲಿ. ಇಲ್ಲಿ ತುಂಬ ಉತ್ತಮವಾಗಿದೆ ಅಂತ ಹೇಳಬಲ್ಲೆ, ಯಾಕೆಂದರೆ ನಾನು ತಿಂಗಳಿಗೆ ಒಂದು ಸಾರಿ ಏನಾದರೂ ಬಂದು ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗ್ತೀನಿ. ಇಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಏನಿಲ್ಲ. ಇಲ್ಲಿ ಈ ಸಂಸ್ಥೆನ ತುಂಬ ವರ್ಷಗಳಿಂದ ನಡೆಸ್ಕೊಂಡು ಬರ್ತಾಯಿದ್ದಾರೆ. KNC ಆರೋಗ್ಯಧಾಮದಲ್ಲಿ ಇರೋ ಓಲ್ಡ್ ಏಜ್ ಪೇಷಂಟ್ಸ್ ಕೆಲವರು ಕ್ರಿಟಿಕಲಿ ಇಲ್ಲಾಗಿರ್ತಾರೆ, ಅವ್ರಿಗೆ ಲ್ಯಾಬು ಹಾಸ್ಪಿಟಲ್ ಹೋಗೋಕ್ಕಾಗಿಲ್ಲ. ಅವ್ರಿಗೆ ನಾವು ಬೆಡ್ ಸೈಡ್ನಲ್ಲಿ ಲೆಬಾರ್ಟ್ರಿ ಸರ್ವಿಸಸ್ ಕೊಡ್ತೀವಿ. ಅವ್ರದ್ದು ಸ್ಯಾಂಪಲ್ಸ್ ತಗೊಂಡು ಹೋಗಿ ಬೇಕಾಗಿರೋ ಟೆಸ್ಟು ಹಿಮಟಾಲಜಿ, ಪೆಥಾಲಜಿ, ಬಯೋಕೆಮಿಸ್ಟ್ರಿ ರಿಪೋರ್ಟ್ಸ್ ಡೆಲಿವರಿ ಮಾಡ್ತೀವಿ. ದೇಶದ ಹಲವಾರು ಕಡೆಯಿಂದ ರೋಗಿಗಳು ಇಲ್ಲಿಗೆ ಬರುತ್ತಿರುತ್ತಾರೆ. ಹಾಗೆಯೇ ತಮಿಳುನಾಡಿನಿಂದ ಬಂದಿದ್ದ ಪಾರ್ಶ್ವವಾಯು ಪೀಡಿತರಾಗಿದ್ದು ಈಗ ಗುಣಮುಖರಾಗುತ್ತಿರುವ ಸೋಮಸುಂದರಂ ಅವರು ತಮ್ಮ ಅನಿಸಿಕೆಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದು ಹೀಗೆ. ಮೆಡಿಕಲ್ ಟ್ರೀಟ್ಮೆಂಟ್ ಇಸ್ ಗೋಯಿಂಗ್ ಆನ್ ಡೈಲಿ, ದಿ ಡಾಕ್ಟರ್ಸ್ ಆರ್ ಕಮಿಂಗ್ ಬೋತ್ ಇನ್ ದ ಮಾರ್ನಿಂಗ್ ಅಂಡ್ ದ ಈವ್ನಿಂಗ್. ಫುಡ್ ಈಸ್ ಸರ್ವ್ ಎಟ್ ದ ಟೈಮ್, ಮಾರ್ನಿಂಗ್ 7 o'clock ಕಾಫಿ, 8 o'clock ಟಿಫನ್ ಆ್ಯಂಡ್ 11 o'clock ಕಾಫಿ, 1 o'clock ಲಂಚ್, 4 o'clock ಕಾಫಿ, 8 o'clock ಟಿಫನ್ ಆ್ಯಂಡ್ ಎವ್ರಿಥಿಂಗ್. ಎನಿಥಿಂಗ್ ಈಸ್ ಸ್ಪೆಷಲಿ ಇಂಪಾರ್ಟೆಂಟ್, ಇಟ್ ವಿಲ್ ಬಿ ಇನ್ಫಾರ್ಮ್ಡ್ ಟು ದಿ ಮೇಡಮ್ ಅಟ್ ಒನ್ಸ್ ಆ್ಯಂಡ್ ಸಿ ವಿಲ್ ಕಮ್ ಅಂಡ್ ಎನ್ಕ್ವೇರ್ ಆ್ಯಂಡ್ ಆಲ್ ದಿ ನೆಸೆಸರಿ ಥಿಂಗ್ಸ್ ವಿಲ್ ಬಿ ಗಿವನ್ ಟು ಆಸ್. ನಾನು ನಿಮ್ಮ ಎಲ್ಲ ಕಡೆ ತೋರಿಸಿದ್ದೀನಿ, ಯಾರು ಸರಿಯಾದ ಡಿಸೀಸ್ ಅಂತ ಫೈಂಡ್ ಔಟ್ ಮಾಡಲಿಲ್ಲ. ನನಗೆ ಪಾರ್ಕಿನ್ಸೋನಿಸಮ್ ಆ್ಯಕ್ಟಿವ್ ಡಿಸಾರ್ಡರ್ ಅಂತ ರಿಸಲ್ಟ್ ಬಂದಿದೆ. ಇಲ್ಲಿ ಟ್ಯಾಬ್ಲೆಟು ಇದು ಫುಡ್ಡು ಎಲ್ಲ ತಗೊಂಡ್ಮೇಲೆ ಸ್ವಲ್ಪ ಕಂಟ್ರೋಲ್ ಆಗಿದೆ, ಎಲ್ಲ ಕಂಟ್ರೋಲ್ ಆಗಿದೆ. ಇಲ್ಲಿ ಫುಡ್ಡು ಎಲ್ಲನ ಸರಿಯಾದ ಇದಕ್ಕೆ ಡಯೆಟ್ ಮೇಲೆ ಶುಗರು ಬಿ ಪಿ ಎರಡೂ ಇದೆ, ಆ ಡಯಟ್ ಅನುಸಾರವಾಗಿ ಫುಡ್ಡು ಇದು ಕೊಡ್ತಾರೆ. ಆಮೇಲೆ ಇಲ್ಲಿ ಏನಪ್ಪ ಅಂತ ಅಂದರೆ ಸ್ಮೋಕಿಂಗು ಡ್ರಿಂಕ್ಸು ಯಾವುದೂ ಅಲೋ ಇಲ್ಲ, ಅದು ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ. ಆಮೇಲೆ ನಮ್ಮ ಸಿಸ್ಟ್ರಿ ಇಲ್ಲಿರೋರು ತುಂಬ ಇದಾಗಿ ತುಂಬ ಡಿಸ್ಟ್ರಿಬ್ಯೂಷನ್ ಚೆನ್ನಾಗಿ ಮಾಡ್ತಿದ್ದಾರೆ. ದಾದಿ ಪ್ರೇಮ ಅವರು ಇಲ್ಲಿನ ಸೇವೆಗಳು ಹಾಗೂ ಗುಣಮುಖರಾದ ರೋಗಿಗಳ ಬಗ್ಗೆ ಒಂದಿಷ್ಟು ವಿವರ ನೀಡಿದರು.
ಇವರು ಬಂದು 5 ವರ್ಷ ಆಯಿತು. ಇಲ್ಲಿ ಬಂದಾಗ ವೀಸಿಂಗ್ ಪ್ರಾಬ್ಲಮ್ ತುಂಬ ಇತ್ತು, ಹಾರ್ಟ್ ಪ್ರಾಬ್ಲಮ್ ಇತ್ತು, ಮತ್ತು ಇವ್ರದ್ದು ಬೆಡ್ ಸೋರ್ ಇತ್ತು ತುಂಬ. ಬಂದಾಗಂತೂ ತುಂಬ ಕೋಪ್ರೇಟಿವ್ ಮಾಡ್ತಿಲ್ಲ, ಎಂಥದ್ದು ಮಾಡ್ತಿಲ್ಲ. ಇಲ್ಲಿ ಬಂದಾಗಿಂದ ಸ್ವಲ್ಪ ಸರಿ ಹೋಗಿದ್ದಾರೆ, ಈಗಂತೂ ಚೆನ್ನಾಗಿದ್ದಾರೆ. ವೀಸಿಂಗ್ ಪ್ರಾಬ್ಲಮ್ಮು ತುಂಬ ಚೆನ್ನಾಗಿದೆ, ಈಗ ಚೆನ್ನಾಗಿದೆ, ಎಲ್ಲ ಸರಿ ಹೋಗಿದ್ದಾರೆ ಈಗ. ಆದರೂ ಇವ್ರದ್ದು ಏಜ್ ಬಂದು 89 ಇಯರ್ಸ್ ಆಗಿದೆ. ಅವರು ಮನೆಯವರು ತುಂಬ ಚೆನ್ನಾಗಿದೆ, ಇಲ್ಲಿಂದ ಇಲ್ಲಿಂದ ವಾತಾವರಣ ಎಲ್ಲ ಚೆನ್ನಾಗಿದೆ, ಇಲ್ಲಿ ನರ್ಸು ಚೆನ್ನಾಗಿ ನೋಡ್ಕೊತಾರೆ, ಫುಡ್ಡು ಎಲ್ಲ ಚೆನ್ನಾಗಿದೆ ಅಂತ ಹೇಳಿದರು. ಅವರು 75 ವರ್ಷ ಆಗಿದೆ. ಇವ್ರು ಬಂದಾಗ ತುಂಬ ಮೆಂಟಲಿ ಪೇಷೆಂಟ್ ಆಗಿದ್ರು, ಇಲ್ಲಿ ಇರೋ ನರ್ಸ್ಗಳ ಮೇಲೆಲ್ಲ ತುಂಬ ರೇಗಾಡ್ತಾ ಇದ್ರು, ಮತ್ತು ಊಟ ತಿಂಡಿ ಎಲ್ಲ ತಿಂತಾ ಇರಲಿಲ್ಲ. ಇವ್ರಿಗೆ ಸೈಕಾಲಜಿಸ್ಟ್ ತೋರಿಸಿ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ಮೇಲೆ ಇವಾಗ ನಾವು ಹೇಳ್ದಾಗೆ ಕೇಳ್ತಾರೆ, ಆರಾಮಾಗಿದ್ದಾರೆ, ಊಟ ತಿಂಡಿ ಚೆನ್ನಾಗಿ ಮಾಡ್ತಾರೆ. ಮತ್ತು ಇವಾಗ ನಾವು ಏನೇ ಕೇಳಿದ್ರು ಆನ್ಸರ್ ಮಾಡ್ತಾರೆ. ಆವಾಗ ತುಂಬ ಟಫ್ ಇದ್ರು. ಇವ್ರ ಮನೆಯವರು ಕೂಡ ಇವಾಗ ತುಂಬ ಖುಷಿ ಪಡ್ತಾರೆ. ನಾವು ಇಲ್ಲಿ ಸೊಂಟ ನೌಕಾಗಿ ಬಂದಿದ್ವಿ ಸರ್, 1 ತಿಂಗಳು 1 ವರ್ಷ 2 ತಿಂಗಳು 14 ತಿಂಗಳಾಯಿತು. ಇಲ್ಲಿ ಚೆನ್ನಾಗಿ ನೋಡ್ಕೊತಾರೆ, ಇವರು ಮ್ಯಾನೇಜರ್ ಚೆನ್ನಾಗಿ ನೋಡ್ಕೊತಾರೆ, ಇಲ್ಲಿರೋ ನರ್ಸ್ಗಳು ಚೆನ್ನಾಗೆಲ್ಲ ನೋಡ್ಕೊತಾರೆ. ಮನೆಯಲ್ಲಿ ನೋಡ್ಕೊಳಲ್ಲ, ನಮ್ಮ ತಾಯಿ ತಂದೆ ನೋಡ್ಕೊಳಲ್ಲ. ಇಲ್ಲಿನ ಮತ್ತೊಂದು ವಿಶೇಷತೆ ಎಂದರೆ ರೋಗಿಗಳಿಗೆ ವೈದ್ಯಕೀಯ ಸೇವೆಗಳ ಜೊತೆ ಜೊತೆಗೆ ಮನರಂಜನೆಗಾಗಿ ಟಿವಿ ವ್ಯವಸ್ಥೆ, ಕೇರಂ ಬೋರ್ಡ್ ಇತ್ಯಾದಿ ಕ್ರೀಡೆಗಳು, ವಾಯುವಿಹಾರ, ಲಾಫಿಂಗ್ ಕ್ಲಬ್ ಮುಂತಾದ ಇತರ ವ್ಯವಸ್ಥೆಗಳು ಸಹ ಲಭ್ಯವಿದೆ. ನಾನೀಗ ಲಾಸ್ಟ್ 2012 July 29 ಬಿಟ್ಟಿದ್ದೀನಿ ಇಲ್ಲಿ. ಯಾರೋ ಹೇಳಿದ್ರು ಇಲ್ಲೊಂದು ಆಶ್ರಮ ಇದೆ ಅಂತ. ಆಮೇಲೆ ಬಂದು ವಿಚಾರಿಸ್ಕೊಂಡು ಹೋದ್ಮೇಲೆ ನಾನು ತುಂಬ ಕಡೆ ನೋಡಿದ್ದೆ, ನನಗೆ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ಇಲ್ಲೇ ಕರ್ಕೊಂಬಂದು ಬಿಟ್ಟಿದ್ದೀನಿ. ಚೆನ್ನಾಗಿ ನೋಡ್ಕೊತಿದ್ದಾರೆ, 1 ವರ್ಷ 5 ತಿಂಗಳಾಯಿತು ಕರೆಕ್ಟಾಗಿ, 29 ತಾರೀಕು. ಚೆನ್ನಾಗಿ ನೋಡ್ಕೊತಿದ್ದಾರೆ. ನಾವು ಪ್ರತಿ ವಾರ ಬಂದು ನೋಡ್ಕೊಂಡು ಹೋಗ್ತೀವಿ ಸಂಡೇ ಸಂಡೇ. ಇಷ್ಟು ದಿವಸ ನಮ್ಗೆ ಯಾವುದೇ ಥರದ ಏನೇ ತೊಂದರೆಗಳಾಗಿಲ್ಲ. ನನ್ನ ಮಗಳು ಚೆನ್ನಾಗಿದ್ದಾಳೆ, ನಮ್ಗೆ ಅದೇ ಸಂತೋಷ. ಚೆನ್ನಾಗಿ ಕೇರ್ ಮಾಡ್ತಾರೆ, ಅವಳಿಗೇನು ಗೊತ್ತಾಗಲ್ಲ. ಊಟ ತಿಂಡಿ ಕೊಟ್ಟರೋ ಬಿಟ್ಟರು ಅಂತ ಹೇಳೋಕ್ಕೆ ಸಹ ಗೊತ್ತಾಗ ಬಾಯಿ ಬರಲ್ಲ. ಆದರೂ ಅವಳಷ್ಟಕ್ಕೆ ಅವಳು ಆರಾಮಾಗಿದ್ದಾಳೆ. ಇಲ್ಲಿರೋಂಥ ಸಿಸ್ಟರ್ಸ್ ಸಹ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ. ಡಾಕ್ಟರ್ಸು ಬರ್ತಾರೆ, ವಿಸಿಟಿಂಗ್ ಡಾಕ್ಟರ್ಸು ಕೇರ್ ತೊಗೊತಾರೆ. ಇಲ್ಲಿ ಇನ್ಚಾರ್ಜ್ ಇರೋಂಥ ಮೇಡಮ್ ಅಂತೂ ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ಕೇರ್ ತಗೊಳೋದ್ರಿಂದ ನಮಗೂ ಒಂಥರ ಸಂತೋಷ ಇದೆ. ನಮ್ಮಲ್ಲಿ ಯಾವ ಥರ ಪೇಷಂಟ್ಸ್ ಬರ್ತಾರಂತ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇವರು ಅಕ್ಕವ್ವ ಅಂತ, 70 ಇಯರ್ಸ್ ಓಲ್ಡ್. ಇವ್ರಿಗೆ ಜಸ್ಟ್ ಕರ್ಕೊಂಡು ಬಂದು ಎಂಥ ರಿಪೋರ್ಟ್ಸ್ ಇಲ್ಲ, ನೋ ಮೆಡಿಕಲ್ ಹಿಸ್ಟ್ರಿ ವಾಸ್ ಅವೈಲಬಲ್. ಇವ್ರು ಬಂದಾಗ ಎಂಥದ್ದು ಕೊಟ್ಟಿಲ್ಲ, ಜಸ್ಟ್ ಬಂದು ಓಲ್ಡ್ ಏಜ್ ಹೋಮ್ಗೆ ಸೇರಿಸಿ ಹೋಗಿದ್ದಾರೆ ಅಷ್ಟೇ. ಆ್ಯಂಡ್ ಅವ್ರಿಗೆ ಪ್ರಾಬ್ಲಮ್ ಇದ್ದಿದ್ದು ಒಂದು ಫುಲ್ ಅವ್ರದ್ದು ಟೋ ಬಿದೋಗಿದೆ. ಅವ್ರಿಗೆ ಯಾವ ಥರ ಅಂತ ಗೊತ್ತಿಲ್ಲ, ಫುಲ್ ಇದು ಟೋ ಬಿದೋಗಿದೆ, ಯಾವ ರೀಸನ್ ಎಂಥದ್ದು ಗೊತ್ತಿಲ್ಲ. ಇಲ್ಲಿ ಬಂದಮೇಲೆ ನಾವು ನೋಡಿದ್ಮೇಲೆ ಅವ್ರಿಗೆ ಹೈ ಶುಗರ್ ಲೆವೆಲ್, ನಿಯರ್ಲಿ 470 ಶುಗರ್ ಲೆವೆಲ್ ಇತ್ತು. ಆ್ಯಂಡ್ ಅದು ಒಂದು ಡಯಾಬೆಟಿಕ್ ಫುಡ್ ಆಗಿ ಗ್ಯಾಂಗ್ರೀನ್ ಆಗಿ ಅದು ಬಿದ್ದಿದೆ. ಆ್ಯಂಡ್ ಆಫ್ಟರ್ ಟ್ರೀಟ್ಮೆಂಟ್, ಈಗ ಇಲ್ಲಿ ಬಂದಮೇಲೆ ನಾವು ಇಲ್ಲಿ ಟ್ರೀಟ್ಮೆಂಟ್ ಶುರು ಮಾಡಿದ್ಮೇಲೆ ಇವ್ರಿಗೆ ಇದೂ ನಡೆಯೋಕ್ಕೂ ಆಗ್ತಾ ಇರಲಿಲ್ಲ. ಆ್ಯಂಡ್ ಫುಲ್ ಎಲ್ಲ ಸೋರ್ತಾ ಇತ್ತು, ಎಲ್ಲ ಕಾಲೆಲ್ಲ ಇಷ್ಟು ದೊಡ್ಡದಾಗಿ ಊತ, ಅದು ಎಡಿಮ ಅಂತ ಅದೆಲ್ಲ ಆಗಿಬಿಟ್ಟು ಫುಲ್ಲಿ ಹೈಲಿ ಇನ್ಫೆಕ್ಟೆಡ್ ಆಗಿ ಬಂದರು. ಇಲ್ಲಿ ಬಂದಮೇಲೆ ಅವ್ರದ್ದೆಲ್ಲ ಜನರಲ್ ಕಂಡೀಷನ್ ಫುಲ್ಲಿ ಇಂಪ್ರೂವ್ಡ್. ಆ್ಯಂಡ್ ಅವ್ರದ್ದು
ಇದು ಆಟೋ ಆಂಪ್ಯುಟೇಷನ್ ಅಂತೀವಿ. ಗ್ಯಾಂಗ್ರೀನ್ ಆದರೆ ಅದು ಆಪ್ರೇಟ್ ಮಾಡ್ತಾರೆ, ಬಟ್ ಇದು ಆಟೋ ಆಂಪ್ಯುಟೇಷನ್, ಅದಾಗೆ ಬಿದ್ದಿರೋದು. ಸೊ ನಾವು ಬಂದು ಇಲ್ಲಿ ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ ಶುಗರ್ ಲೆವೆಲ್ ಇಸ್ ವೆಲ್ ಅಂಡರ್ ಕಂಟ್ರೋಲ್ ಆ್ಯಂಡ್ ಅವ್ರದ್ದು ವೂಂಡ್ ಆಲ್ಸೋ ಹ್ಯಾಸ್ ಬಿಕಮ್ ವೆರಿ ಹೆಲ್ತಿ, ಹೀಲಿಂಗ್ ವೆರಿ ವೆಲ್. ಏನಾಗಿದೆ, ಏನಿಗೆ ಬಂದು? ಅದೇ ಕಾಲಿನಲ್ಲಿ ನೋವು ಅಷ್ಟೇ. ಈಗ ಹೆಂಗೆ ನಡೀತೀರ, ಓಡ್ತೀರಲ್ಲ? ನಡೀತೀನಿ ನಡೀತೀನಿ ನಡೀತೀನಿ, ಬೇರೆ ಊಟ ಮಾಡ್ತೀನಿ. ಏನೇನು ಊಟ ಮಾಡ್ತೀರ? ಎಲ್ಲ ಉಂಟು, ಮುದ್ದೆ ಬೆಳಿಗ್ಗೆದು. ಈಗ ನಿಮ್ಮ ಮೈ ಎಲ್ಲ ಚೆನ್ನಾಗಿದೆಯಾ? ಹಾಂ, ಚೆನ್ನಾಗಿ ಚೆನ್ನಾಗಿದ್ದೀನಿ ಮ್ಯಾಮ್. ಹಾಂ, ಈಗ ಮೀದೀನಿ. ಹ್ಞೂ, ಚೆನ್ನಾಗಿದೆ. ನಡೆಯೋಕ್ಕೆ ಸುಲಭ ಇದೆ, ನಡೀಗ ಆಗ್ಬೋದು, ನಡಬೇಕು. ಸರಿಯಾಗಿ ರೋಗಿಗಳಿಗೆ ಔಷಧಿ, ರಕ್ತದೊತ್ತಡ ಪರೀಕ್ಷೆ ಇತ್ಯಾದಿಗಳನ್ನು ವೈದ್ಯರ ನಿರ್ದೇಶನದ ಮೇರೆಗೆ ದಾದಿಯರೇ ಸದಾಕಾಲ ನಿರ್ವಹಿಸುತ್ತಾರೆ. ಹಿ ಈಸ್ ಬಿಂಗ್ ಗಿವನ್ ಗುಡ್ ಸರ್ವಿಸ್, ಇಲ್ಲಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಔಷಧಿ ಎಲ್ಲ ಟೈಮ್ ಟೈಮಲ್ಲಿ ಕೊಡೋದು, ಅವ್ರ ಹತ್ರ ಯಾವಾಗಲೂ ಒಬ್ಬರು ಇರಬೇಕು ಜೊತೆಗೆ ಮಾತಾಡಲಿಕ್ಕೆ. ಸೊ ಆ ಫೆಸಿಲಿಟಿ ಎಲ್ಲ ಇದ್ದಿದೆ, ತುಂಬ ಒಳ್ಳೆಯ ಸರ್ವಿಸ್ ಕೊಡ್ತಾ ಇದ್ದಾರೆ. ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ರೆಕಮೆಂಡ್ ದಿಸ್ ಫೆಸಿಲಿಟಿ ಫಾರ್ ಎನಿ ಪರ್ಸನ್ ಯಾರಿಗೆ ಹೂ ನೀಡ್ಸ್ ಅ ಹೆಲ್ತ್ ಕೇರ್ ಅಲಾಂಗ್ ವಿತ್ ನರ್ಸಿಂಗ್. ಇಲ್ಲಿ ದೇ ಕ್ಯಾನ್ ಆಲ್ವೇಸ್ ಬ್ರಿಂಗ್ ದಮ್ ಓವರ್ ಇಯರ್. ಬಂದಾಗ ಹೇಗಿತ್ತು, ಇವಾಗ ಹೆಂಗಿದ್ದೀರಲ್ಲಿ, ಚೆನ್ನಾಗಾಗಿದ್ದೀರಲ್ವಾ? ಈಗೊಂದು ವೀಕ್ ಟೆನ್